ತ್ರಿನೇತ್ರ ಆ್ಯನ್ಷಿಯಂಟ್ ಮಾಂಕ್ ಜರ್ನಿಯಲ್ಲಿ ಇಂದು ಪ್ರಾಚೀನ ದೇವಾಲಯ ಶ್ರೀ ಸಿದ್ದೇಶ್ವರ ಮತ್ತು ಜೈನರ ಶ್ರದ್ಧಾ ಕೇಂದ್ರವಾದ ಛಾಯಾಚಂದ್ರನಾಥ್ ಎಂಬ ವಿಸ್ಮಯವಾದ ಶಿಲೆಯನ್ನು ನೋಡೋಣ ಫ್ರೆಂಡ್ಸ್. ಸ್ನೇಹಿತರೆ, ಮುಳುಗುಂದ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಪ್ರಸಿದ್ಧ ಸ್ಥಳ. ಗದಗ್ನಿಂದ ಅರೌಂಡ್ 19 ಕಿಲೋಮೀಟರ್ ಇರುವ ಮುಳುಗುಂದ ಗ್ರಾಮದಲ್ಲಿ ಅನೇಕ ರಾಜವಂಶಗಳು ಆಳ್ವಿಕೆ ಮಾಡಿದ್ದಾರೆ. ರಾಷ್ಟ್ರಕೂಟರು, ಗಂಗರು, ಕಲ್ಯಾಣ ಚಾಲುಕ್ಯರು, ಕಳಚೂರಿಗಳು, ಹೊಯ್ಸಳರು ಇವರ ರಾಜವಂಶಗಳ ಕಾಲದ ಸುಮಾರು 20ಕ್ಕೂ ಹೆಚ್ಚು ಶಾಸನಗಳು ದೊರೆತಿವೆ ಫ್ರೆಂಡ್ಸ್. ಪ್ರಾಚೀನ ಕಾಲದಲ್ಲಿ ಇದೊಂದು ಪಟ್ಟಣವಾಗಿತ್ತಲ್ಲದೆ ಬೆಳ್ವಯಿ 300ರಲ್ಲಿ ಮುಳುಗುಂದ 12 ಎಂಬ ಒಂದು ಚಿಕ್ಕ ಮಂಡಲವಾಗಿದ್ದು ವಿಶೇಷ ಪ್ರಸಿದ್ಧಿ ಪಡೆದಿತ್ತು. ಶ್ರೀ ಸಿದ್ದೇಶ್ವರ ದೇವಾಲಯದಲ್ಲಿ ಶಿವಲಿಂಗ ರೂಪದಲ್ಲಿ ಪರಮಾತ್ಮ ಶಿವನ ದರ್ಶನ ಪಡೆಯಬಹುದು ಫ್ರೆಂಡ್ಸ್. ಈ ಪ್ರಾಚೀನ ದೇಗುಲವು ಸುಂದರವಾದ ಶಿಲ್ಪಕಲೆಯನ್ನು ಹೊಂದಿದೆ. ವೆರಿ ಯುನೀಕ್ ವೇ ಆಫ್ ಆರ್ಕಿಟೆಕ್ಚರ್ ನೀವು ಇಲ್ಲಿ ಕಾಣಬಹುದು. 3 ದ್ವಾರ ಬಾಗಿಲುಗಳು, 3 ಗೋಪುರ ಇರುವ ಶ್ರೀ ಸಿದ್ದೇಶ್ವರ ದೇವಾಲಯ ಈಸ್ ಯುನೀಕ್. ತ್ರಿನೇತ್ರನಿಗೆ ಸುಂದರವಾದ ದೇವಾಲಯ ಮಾಡಿದ ಏನ್ಷಿಯಂಟ್ ಪೀಪಲ್ ಅಂದರೆ ನಮ್ಮ ಪೂರ್ವಜರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈ ಪ್ರಾಚೀನ ದೇವಾಲಯವನ್ನು ನೋಡುವುದೇ ಒಂದು ಸಂತೋಷದ ವಿಷಯ. ಪ್ರತಿ ಕಾರ್ವಿಂಗ್ ಇಸ್ ಟೆಲಿಂಗ್ ಎ ಸ್ಟೋರಿ. ಥ್ಯಾಂಕ್ಸ್ ಟು ದ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಭಾರತ್ ಫಾರ್ ಮೇಂಟೈನಿಂಗ್ ಇಟ್. ಆ್ಯಂಡ್ ಸ್ನೇಹಿತರೆ, ಕೆಲವೇ ವರ್ಷಗಳ ಹಿಂದೆ ಬಿದ್ದು ಹಾಳಾಗುವ ಪರಿಸ್ಥಿತಿಯಲ್ಲಿ ತಲುಪಿದ ಈ ಪ್ರಾಚೀನ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮುಳುಗುಂದದಲ್ಲಿ ಪ್ರಾಚೀನ ದೇವಾಲಯಗಳು, ಜೈನ ಬಸದಿಗಳು ತುಂಬ ಇವೆ. ಇಲ್ಲಿನ ಜನ ಅವುಗಳನ್ನು ಕಾಪಾಡಬೇಕು. ಪ್ರಾಚೀನ ಕನ್ನಡಿಗರ ಹೆಮ್ಮೆಯ ಪ್ರತೀಕವಾದ ಈ ಸ್ಥಳಗಳು ಹಾಳಾಗದಂಗೆ ಕಾಪಾಡಿಕೊಂಡು ಹೋದರೆ ಮುಂದಿನ ಜನರೇಷನ್ ಕೂಡ ನೋಡಿ ನಮ್ಮ ಏನ್ಷಿಯಂಟ್ ಆರ್ಟ್ ಟೆಕ್ನಾಲಜಿ ಇತಿಹಾಸದ ಬಗ್ಗೆ ಹೆಮ್ಮೆ ಪಡಲಿ ಫ್ರೆಂಡ್ಸ್. ಸ್ನೇಹಿತರೆ, ಶ್ರೀ ಸಿದ್ದೇಶ್ವರ ದೇವಾಲಯ ಒಂದು ಒಳ್ಳೆಯ ಉದಾಹರಣೆವಾಗಬೇಕು. ಸಾವಿರಾರು ವರ್ಷದ ಪರಂಪರೆ ಇರುವ ಈ ಕನ್ನಡ ನಾಡಿನ ಹೆಮ್ಮೆ. ಸೇವ್ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಹೆರಿಟೇಜ್, ಇದು ನಮ್ಮ ಮನವಿ. ಛಾಯಾ ಚಂದ್ರನಾಥ್. ಮುಳುಗುಂದದಿಂದ ಅರೌಂಡ್ 3 ಕಿಲೋಮೀಟರ್ ಹೋದರೆ ಚಿಂಚಿಲಿ ಬೆಟ್ಟದಲ್ಲಿ ಮಿಸ್ಟಿಕಲ್ ಪವರ್ಫುಲ್ ಶಿಲೆ ಇದೆ ಫ್ರೆಂಡ್ಸ್. ಛಾಯಾ ಚಂದ್ರನಾಥ್ ಎಂದೇ ಪ್ರಸಿದ್ಧಿ ಪಡೆದ ಪವಿತ್ರ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ. ಛಾಯಾ ಚಂದ್ರನಾಥ್ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾದ ಈ ಸ್ಥಳ ಜೈನ್ ಶ್ರದ್ಧಾ ಕೇಂದ್ರವಾಗಿದ್ದು ಚಿಂಚಲಿ ಗ್ರಾಮದಲ್ಲಿದೆ ಫ್ರೆಂಡ್ಸ್. ಸೂರ್ಯನ ಬೆಳಕು ಬೆಳಗಿನ ಸಮಯದಲ್ಲಿ ಬಂಡೆಗಲ್ಲಿನ ಮೇಲೆ ಬಿದ್ದಾಗ ಛಾಯಾ ಚಂದ್ರನಾಥ್ ಸ್ವಾಮಿಯ ದರ್ಶನವಾಗುತ್ತದೆ. ಪೌರಾಣಿಕ ಹಿನ್ನೆಲೆಯುಳ್ಳ ಸ್ಥಳವಾಗಿದ್ದು ಪ್ರತಿ ವರ್ಷ ಯುಗಾದಿಯಂದು ವಿಶೇಷವಾದ ಪೂಜೆ ಹಾಗೂ ಛಾಯಾ ಚಂದ್ರನಾಥರ ದರ್ಶನವನ್ನು ಭಕ್ತರು ಪಡೆಯುತ್ತಾರೆ. ಜೈನರ ಶ್ರದ್ಧಾ ಕೇಂದ್ರವಾದ ಛಾಯಾ ಚಂದ್ರನಾಥ್ ಶಿಲೆಯ ಮೇಲೆ ತೀರ್ಥಂಕರರ ಬಿಂಬ ಕಾಣುತ್ತದೆ, ಅದು ವಿಶೇಷ. ಶಿಲೆಯ ಮೇಲೆ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಗೋಚರಿಸುವ ತೀರ್ಥಂಕರ ಪ್ರತಿಬಿಂಬವು ಯುಗಾದಿ ಹಬ್ಬದಂದು ಪೂರ್ಣ ಪ್ರಮಾಣದಲ್ಲಿ ಗೋಚರಿಸುತ್ತದೆ. ಈ ನಂಬಿಕೆಯಿಂದಲೇ ಇಂದಿಗೂ ಅನೇಕ ಜೈನ ಯತಿಗಳು, ವಿದ್ವಾಂಸರು, ಸಾಹಿತಿಗಳು, ಸಾವಿರಾರು ಶ್ರದ್ಧಾಳುಗಳು ಯುಗಾದಿಯ ಹಬ್ಬದಂದು ಈ ಪವಿತ್ರ ಕ್ಷೇತ್ರಕ್ಕೆ ಬರುತ್ತಾರೆ. ಮಿಸ್ಟಿಕಲ್ ಮೈಂಡ್ ಬ್ಲೋಯಿಂಗ್ ಪ್ಲೇಸ್ ಛಾಯಾ ಚಂದ್ರನಾಥ್. ಈ ಸಂಚಿಕೆಯನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತ್ರಿನೇತ್ರ ಏನ್ಷಿಯಂಟ್ ಮಾಂಕ್ ಸಬ್ಸ್ಕ್ರೈಬ್ ಮಾಡಿದ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.